ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಬೆಳಗ್ಗೆ ತರಕಾರಿ ತಂದಿದ್ದರು, ಅದನ್ನು ಇಟ್ಟಿದ್ದೆ. ಹಾಗಾಗಿ ಇದು ಲೋಕಲ್ ಶಾಪಲ್ಲಿ ತಗೊಳೋದು, ಹಾಗೆ ಮಿಕ್ಸ್ ಆಗಿದೆ. ಅಥವಾ ನಾವು ಆನ್ಲೈನಲ್ಲಿ ತಗೊಂಡ್ರೆ ಸಪ್ರೇಟಾಗಿ ಮಾಡಿ ಕೊಡ್ತಾರೆ ಅವರು, ಅಂದರೆ ಸಪ್ರೇಟಾಗಿ ಇರುತ್ತೆ ಪ್ಯಾಕಿಂಗ್ ಎಲ್ಲ. ಇದು ಇಲ್ಲಿ ನಾವು ಲೋಕಲ್ ಶಾಪಲ್ಲಿ ಅವರು ತರೋದಲ್ಲ, ಹಾಗೆ ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕ್ಕೊಂಡು ತಂದರೆ. ಹಾಗೆ ನಾನು ಇಲ್ಲಿ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಬೇಗ ಬೇಗ. ಹಾಗೆ ಈ ಥರ ಸಪ್ರೇಟಾಗಿ ಇಟ್ಟರೆ ಹಾಳಾಗೋದಿಲ್ಲ, ಇಲ್ಲಾದರೆ ಆ ಥರನೇ ಇಟ್ಬಿಟ್ರೆ ನಾವು ಫ್ರಿಡ್ಜಲ್ಲಿ ಅಥವಾ ಹಾಗೆ ಔಟ್ ಸೈಡ್ ಇಟ್ಟರೆ ನೀರು ಬಂದುಬಿಟ್ಟು ಎಲ್ಲ ತರಕಾರಿ ಹಾಳಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಬೀನ್ಸು, ಬಟಾಣಿ ಮತ್ತು ತುಪ್ಪದ ಅವರೆಕಾಳು ಅಂತ ಹೇಳ್ತಾರೆ, ಚಪ್ಪರದ ಅವರೆಕಾಳು ಅಂತ ಹೇಳ್ತಾರೆ, ಅದೇನೇ ಮತ್ತು ಕಾಯಿಮೆಣಸು ಇದೆ. ನಾನು ಇದನ್ನು ಫಸ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ, ಹಾಗೆ ಕ್ಲೀನು ಸಹ ಮಾಡ್ತಾ ಇದ್ದೀನಿ. ಬೇಗ ಬೇಗ ಇಡೋಣ ಅಂತ, ನನ್ನ ಮಗ ಸ್ವಲ್ಪ ಅಲ್ಲಿ ಪಕ್ಕದಲ್ಲಿದ್ದಾನೆ, ಅದಕ್ಕೋಸ್ಕರ ಆದಷ್ಟು ಬೇಗ ಇಡೋಣ ತರಕಾರಿ ಅಂತ ಮಾಡ್ತಾ ಇದ್ದಾನೆ. ನಾನು ನಿಮಗೆ ಇದು ಕ್ಲೀನ್ ಆದಮೇಲೆ ಮಾತಾಡೋಕ್ಕೆ ಸಿಗ್ತಾನೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ನನ್ನ ಮಗ ಎಷ್ಟು ಹೆಲ್ಪ್ ಮಾಡ್ತಿದ್ದಾನೆ ನಮಗೆ. ಈ ಥರನೇ ಏನಾದರೂ ಕೆಲಸ ಮಾಡಿದ್ರೆ ಬಂದು ಉಪದ್ರ ಮಾಡ್ತಾನೆ. ಈಗ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ ನಾನು, ಮತ್ತೆ ಇದನ್ನು ಮಾಡಬೇಕು, ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಫಸ್ಟಿಗೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತೇನೆ, ಆಮೇಲೆ ಪುರ್ಸೊತ್ತಾದಮೇಲೆ ಇದು ಮಾಡ್ತೇನೆ ಫ್ರೀ ಆದಾಗ. ಹಾಗೆ ಈಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇದ್ದ ವಸ್ತುನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಒಂದು ಸಲ ಎಲ್ಲ ಕಡೆ ಕ್ಲೀನ್ ಮಾಡ್ತೀನಿ.
ಈ ಥರ ಕ್ಲೀನ್ ಮಾಡಿದರೆ ನನಗೆ ಮತ್ತೆ ಫ್ರಿಜ್ ಕ್ಲೀನ್ ಮಾಡುವಾಗ ಅದರಲ್ಲಿ ಐಟಮ್ ಎಲ್ಲ ಇದರ ಮೇಲೆ ಇಟ್ಕೊಳ್ಬೋದು ಅಂತ ಒಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೀನಿ. ಈ ಥರ ಕ್ಲೀನ್ ಮಾಡಿದ್ಮೇಲೆ ಕೆಳಗೆಲ್ಲ ಕಸ ಬಿದ್ದಿದೆ, ಹಾಗೆ ನಾನು ಕಸ ಸಹ ಗುಡಿಸ್ತೀನಿ. ನಾನು ಬೆಳಗ್ಗೆನೇ ಕಸ ಎಲ್ಲ ಗುಡಿಸಿ ಆಗಿರುತ್ತೆ, ಕಸ ಗುಡಿಸ್ತೀನಿ ಎಲ್ಲ ಗುಡಿಸಿ, ಆದರೆ ನಾನು ದಿನಕ್ಕೆ ಒಂದು 2-3 ಸಲ ಆದರೂ ಕಸ ಗುಡಿಸ್ತೀನಿ. ತುಂಬ ಕಸ ಆಗುತ್ತೆ, ಅದು ಪೇಪರ್ ಅದು ಇದೆ ಅಂತ, ಮಕ್ಕಳು ಇರುವಾಗ ಜಾಸ್ತಿ ಕಸ ಇರುತ್ತಲ್ಲ ಮನೆಯಲ್ಲಿ. ಹಾಗಾಗಿ ಈಗ ನೋಡಿ ಸೊಪ್ಪದೆಲ್ಲ ಕೆಳಗೆ ಬಿದ್ದಿದೆ, ಅದನ್ನೆಲ್ಲ ತರಕಾರಿದ್ದು ಸಿಪ್ಪೆ ಎಲ್ಲ ಹಾಗೆ ನೀಟಾಗಿ ಗುಡಿಸ್ತಾ ಇದ್ದೇನೆ. ಯಾಕಂದರೆ ಹಾಗೆ ಬಿಟ್ಟರೆ ಅದು ಮತ್ತೆ ಎಲ್ಲ ರೂಮ್ಗೆ ಹೋಗುತ್ತೆ, ಅದಕ್ಕೋಸ್ಕರ ಕಾಲಿಂದ ಎಲ್ಲ ಆಚೆ ಈಚೆ ಹೋಗುತ್ತೆ. ಅದಕ್ಕೆ ಒಂದ್ಸಲ ಕ್ಲೀನ್ ಮಾಡಿ ಇಟ್ಟರೆ ನೀಟಾಗಿರುತ್ತೆ ಅಂತ. ನಮ್ಮಲ್ಲಿ ಮೇಡ್, ನಾನು ಮೊದಲೇ ಹೇಳಿದ್ದೀನಿ ಮೇಡ್ ಬರ್ತಾರೆ ಅಂತ, ಅವರು ಬೆಳಿಗ್ಗೆನೆ 5:30 ಬರ್ತಾರೆ, ಬಂದುಬಿಟ್ಟು ಎಲ್ಲ ಕಸ ಗುಡಿಸಿನ ಎಲ್ಲ ಉಡಿಸಿ ಪಾತ್ರೆ ವಾಶ್ ಮಾಡಿ ಹೋಗ್ತಾರೆ. ಮತ್ತು ಉಳಿದ ಕೆಲಸ ಎಲ್ಲ ನಾನೇ ಮಾಡಬೇಕು, ಅಂದರೆ ಅಡುಗೆ ಕೆಲಸ, ಮಕ್ಕಳನ್ನ ನೋಡೋದು, ಮತ್ತು ಬಟ್ಟೆ ವಾಶ್ ಇದು ಎಲ್ಲ ಹಾಕೋದು, ಅದೆಲ್ಲ ತುಂಬ ಇರುತ್ತಲ್ಲ. ಸರ್ವೆಂಟ್ ಇದ್ದರೂ ಸಹ ನಮಗೆ ಕೆಲಸ ಇರೋದು ಇದ್ದೇ ಇರುತ್ತೆ, ಫ್ರೀ ಅಂತೂ ಇರೋಲ್ಲ ನಾವು 24 ಗಂಟೆ. ಮಲಗಲಿಕ್ಕೆ ಒಂದು ಟೈಮ್ ಇರುತ್ತೆ ಅಷ್ಟೇ, ಮತ್ತು ಬ್ಯುಸಿನೆ ನಾವು ಹೆಂಗಸರು ಅಲ್ವಾ. ಈಗ ನೋಡಿ ಬ್ರೊಕೊಲಿ ತೊಗೊಂಡಿದ್ದೆ ನಾನು, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಂಬ ಬೆನಿಫಿಟ್ಸ್ ಇದೆ ಹೆಲ್ತಿಗೆ. ಇದನ್ನು ದಿನಕ್ಕೆ ಡೈಲಿ ತಿಂದರೂ ಒಳ್ಳೆಯದೇ. ನಾನೀಗ ಇದನ್ನು ಬೇಯಿಸ್ತಾ ಇದ್ದೀನಿ, ಸ್ವಲ್ಪ 1/2 ಸ್ಪೂನು ಉಪ್ಪು ಹಾಕಿ ಹೀಗೆ ನೀರು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ, ಕುಕ್ ಮಾಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಕು. ಹಾಗೆ ಇಲ್ಲಿ ಎಗ್ಗನ್ನು ಬಾಯ್ಲಿಗೆ ಇಟ್ಟಿದ್ದೀನಿ, ಮತ್ತು ಇಲ್ಲಿ ರೈಸ್ ಆಗಿದೆ, ಹಾಗೆ ಸಾಂಬಾರು ಆಗಿದೆ. ಈಗ ನಾನು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಬಂದಿದ್ದೇನೆ. ಎಲ್ಲ ಜೋಡಿಸ್ತಾ ಇದ್ದೇನೆ ಬೇಗ ಬೇಗ. ನನಗೆ ಸಿಂಕ್ ಹತ್ರ ಕ್ಲೀನ್ ಮಾಡ್ಕೊಳ್ಬೇಕು ಚೆನ್ನಾಗಿ, ಯಾಕಂದರೆ ನನಗೆ ಅದು ಫ್ರಿಜ್ಜದ್ದು ನಾನು ಡೀಪ್ ಕ್ಲೀನ್ ಮಾಡೋದಲ್ಲ, ಅದಕ್ಕೆ ಎಲ್ಲ ಅದ್ರದ್ದು ಐಟಮ್ ಎಲ್ಲ ತೆಗಿತೀನಿ. ನಮ್ಮದು ಊಟ ಆಲ್ರೆಡಿ ಆಗಿದೆ, ನಾನು ತೋರಿಸಿದ್ದೀನಿ ಎಲ್ಲ ಅಡುಗೆ ಏನು ಮಾಡ್ಕೊಂಡಿದ್ದೆ ಅಂತ. ಸಾರು ಮತ್ತು ಬ್ರೊಕೊಲಿ ಹಾಗೆ ಅನ್ನ ಅಷ್ಟೇ, ಮತ್ತು ಎಗ್ ಇತ್ತು ಬಾಯ್ಲ್ಡ್ ಎಗ್, ಅದನ್ನು ತಿಂದ್ವಿ. ಹಾಗೆ ಇಲ್ಲಿ ನನ್ನ ಮಗನ ನೆತ್ಕೊಂಡಿದ್ದೀನಿ, ಅವನು ಸ್ವಲ್ಪ ಕೆಲಸ ಹಾಗೆ ಎತ್ಕೊಳ್ಬೇಕಂತ ಹಠ ಮಾಡ್ತಾನೆ. ಹಾಗೆ ಈಗ ನೆಕ್ಸ್ಟ್ ಕ್ಲೀನ್ ಮಾಡುವೆ. ಈಗ ಪಾತ್ರೆ ಎಲ್ಲ ತೆಗೆದಿಟ್ಕೊಳ್ತೀನಿ ಸಿಂಕಿಂದ, ಅದರಲ್ಲಿ ಫುಡ್ ಐಟಮ್ ಎಲ್ಲ ತೆಗೆದುಬಿಟ್ರೆ ಮತ್ತು ನಾಳೆಗೆ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ, ಕ್ಲೀನಾಗಿರುತ್ತೆ ಮನೆ ಅಂತ ಹಾಗೆ ಇದಿಡ್ತಾ ಇದ್ದೀನಿ. ಕಿಚನ್ನು ಕ್ಲೀನ್ ಆದರೆ ನೋಡಿ ಖುಷಿ ಇರುತ್ತೆ ಅಲ್ವಾ, ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಕ್ಲೀನಾಗಿ ಇರುತ್ತೆ, ನಾವು ಹೇಳೋತ್ತಿಗೆ ಬಂದುಬಿಟ್ಟು ಕ್ಲೀನ್ ಮಾಡಿ ಹೋಗ್ತಾರೆ, ನಮಗೆ ಹೇಳೋತ್ತಿಗೆ ಮನೆ ಕ್ಲೀನಾಗಿದ್ರೆ ಖುಷಿ ಆಗುತ್ತಲ್ಲ ಯಾರಿಗೂ ಅಷ್ಟೇ. ಎದ್ದ ತಕ್ಷಣ ಗಲೀಜು ಗಲೀಜಿದ್ರೆ ಮನೆ ನೋಡೋಕ್ಕೆ ನಮಗೆ ಸಹ ಬೇಜಾರಾಗುತ್ತಲ್ಲ, ನನಗೆ ಆ ದಿನವೇ ಒಂಥರ ಇರುತ್ತೆ. ನಾನು ಕ್ಲೀನ್ ಮಾಡ್ತೀನಿ, ಇನ್ನು ಸರ್ವೆಂಟ್ ಎಲ್ಲಾದರೂ ಊರಿಗೆ ಹೋಗ್ತಾರೆ 1 ವೀಕ್ ಆ ಥರ ಎಲ್ಲ ರಜೆ ಮಾಡ್ಕೊಂಡು ಹೋಗ್ತಾರೆ, ಅವಾಗ ನಾನೇ ಮಾಡ್ತೀನಿ. ಇನ್ನು ಯಾವಾದ್ರೂ ಹೋದರೆ ನಾನು ಹೇಗೆ ನನ್ನ ಮನೇನ ಕ್ಲೀನ್ ಮಾಡಿಕೊಳ್ತೀನಿ ಅಂತ ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡ್ತೀನಿ. ಈಗ ನಮ್ಮದು ಫ್ರೂಟ್ ಇದ್ದು ಬೌಲ್ ಇದ್ದು ಗ್ಲಾಸ್ ಇದ್ದು ನಿಧಾನಕ್ಕೆ ವಾಶ್ ಮಾಡ್ತಾ ಇದ್ದೇನೆ, ತುಂಬ ಭಾರನೂ ಇದೆ ಇದು. ಈಗ ನನ್ನ ಮಗನಿಗೆ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೇನೆ, ಅವನು ಅಲ್ಲಿ ಇಲ್ಲೆಲ್ಲ ಮುಡ್ತಾನೆ ಅಲ್ಲ ಕೈ, ಅದಕ್ಕೆ ವಾಶ್ ಮಾಡ್ತಾ ಇರ್ತೇನೆ ಹ್ಯಾಂಡನ್ನು. ಇದಾಯಿತು ನನ್ನ ಕ್ಲೀನಿಂಗು. ಈಗ ನೆಕ್ಸ್ಟು ನಮ್ಮದು ಫ್ರಿಜ್ ಕಡೆ ಹೋಗೋಣ ನಾವು, ಫ್ರಿಜ್ಜದೆಲ್ಲ ಐಟಮ್ ತೆಗಿಬೇಕು. ಎಲ್ಲ ತೆಗೆದು ನಾನು ಡೈನಿಂಗ್ ಟೇಬಲ್ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೀನಲ್ಲ, ಓಕೆ ಇಲ್ಲಿ ಇದು ಯಾವ ಫ್ರೂಟ್ ಅಂತ ಹೇಳಿ ನೀವು ನನ್ನ ಕಮೆಂಟ್ ಮಾಡಿ. ಹಾಗೆ ನಾನು ಇಲ್ಲಿ ಎಲ್ಲ ಹೇಳಿದ್ದೆಲ್ಲ ಫ್ರಿಜ್ಜಿದ ಐಟಮ್ ಎಲ್ಲ ತೆಗಿಬೇಕಂತ, ಹಾಗೆ ಎಲ್ಲ ತೆಗಿತಾ ಇದ್ದೇನೆ.
ಫುಲ್ ರಾಶಿಯಾಗಿ ಬಿದ್ಕೊಂಡಿದೆ. ಅಂದರೆ ಬೇಡದಿರೋದು ಬೇಕಾಗಿರೋದೆಲ್ಲ ಇದೆ. ಈಗ ಫಸ್ಟು ಸಪ್ರೇಟ್ ಮಾಡ್ತೇನೆ, ಎಲ್ಲ ಬೇಕಾಗಿರೋದೆಲ್ಲ ಇಟ್ಕೊಂಡು ಬೆಳಗ್ಗೆ ಡಸ್ಟ್ಬಿನ್ ಹಾಕ್ತೇನೆ. ಇದು ಬೇಗ ಬೇಗ ನಾನು ಇಡ್ತೇನೆ, ಎಲ್ಲ ಖಾಲಿ ಮಾಡ್ತೇನೆ. ಮತ್ತೆ ಸಿಗೋಣ. ಹಾಗೆ ಇಲ್ಲಿ ಒಂದು ಸ್ಕ್ರಬ್ನಿಂದ ಸ್ವಲ್ಪ ಪಾತ್ರೆ ವಾಶ್ ಮಾಡೋದು ಲಿಕ್ವಿಡ್ ತಗೊಂಡು ಇದೆಲ್ಲ ಫ್ರಿಜ್ ಇದ್ದದು ಎಲ್ಲ ಟ್ರೇ ಕೊಟ್ಟಿರ್ತಾರೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಚೆನ್ನಾಗಿ. ನಾನು ಹೇಳಿದ್ದೆಲ್ಲ ಇದು ಮಂತ್ಲಿ ಒಂದು ಸಲ ಅಷ್ಟೇ, ಇಲ್ಲದ್ರೆ ಕ್ಲೀನ್ ಆಗಿದ್ದರೆ 45 days ಆ ಥರ ಕ್ಲೀನ್ ಮಾಡೋದು. ನಾನು ವಾರ ವೀಕ್ಲಿ ವೀಕ್ಲಿ ಕ್ಲೀನ್ ಮಾಡಲ್ಲ, ಅಂದರೆ ನನಗೆ ಟೈಮ್ ಸಹ ಇರೋದಿಲ್ಲ, ಪುರ್ಸೋತೂ ಇರಲ್ಲ. ಈ ಥರ ಮಾಡ್ತೇನೆ. ವೀಕ್ಲಿ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ನಾನು ಯಾರು ಆ ವೀಡಿಯೋ ನೋಡಲಿಲ್ಲ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮತ್ತು ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಇದು ಸ್ವಲ್ಪ ದೊಡ್ಡದಿದೆ, ಅಂದರೆ ಸಿಂಕಲ್ಲಿ ವಾಶ್ ಮಾಡೋಕೆ ಕಷ್ಟ, ಅದಕ್ಕೆ ಒಂದು ಸ್ಟೀಲ್ದು ಇದು ತೊಗೊಂಡು ಗ್ಲಾಸ್ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆ ವಾಶ್ ಆಯಿತು, ಈಗ ಅದನ್ನು ಡ್ರೈನ್ ಮಾಡೋಕೆ ಇಟ್ಟಿದ್ದೀನಿ ನೀರೆಲ್ಲ ಹೋಗಲಿ ಅಂತ. ಹೀಗೆ ಎಲ್ಲ ಶೆಲ್ಫ್ ಅದೆಲ್ಲ ಇರುತ್ತಲ್ಲ ಕಂಟೈನ್ದು, ಅದನ್ನೆಲ್ಲ ವಾಶ್ ಮಾಡ್ತೇನೆ ಚೆನ್ನಾಗಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಹಾಗೆ ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ಬೋದು. ಹಾಗೆ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಲಿಂಕನ್ನು ನಾನು ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹೀಗೆ ಕ್ಲೀನ್ ಆಯಿತು. ಸಲ ಈ ಥರ ಸ್ಕ್ರಬ್ಬಿಂದ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿ ಒಂಥರ ವೈಪ್ ಮಾಡ್ತೇನೆ ನೀರಿನಿಂದ. ಇದು ಚೆನ್ನಾಗಿ ಕ್ಲೀನ್ ಆದಮೇಲೆ ಇದು ನೋಡಿ ರಬ್ಬರ್ ಅದರದ್ದು ಸೈಡಲ್ಲಿ ಇರುತ್ತಲ್ಲ, ಅದು ತೆಗಿಲಿಕ್ಕೆ ಆಗುತ್ತೆ, ಅದನ್ನು ತೆಗಿತಾ ಇದ್ದೇನೆ. ತೆಗೆದುಬಿಟ್ಟು ನಾನು ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡ್ತೇನೆ. ಇದು ಡಿಶ್ ಲಿಕ್ವಿಡ್ ಇದೆಯಲ್ಲ ಅದಾಕಿ ವಾಶ್ ಮಾಡ್ತಾ ಇದ್ದೆ ನೋಡಿ. ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕ್ಲೀನ್ ಮಾಡ್ತೀನಿ ನಾನು ಚೆನ್ನಾಗಿ. ಹಾಗೆ ವಾಶ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹೋಗೋ ತನಕ ಎತ್ತಿಡ್ತೇನೆ ಇಲ್ಲಿ ಟ್ಯಾಪ್ ಹತ್ರ. ನೀರೆಲ್ಲ ಹೋದರೆ ನಮಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ನನ್ನ ಮಗ ನೋಡಿ ಫುಲ್ ಆಫ್ ಮಾಡಿದ್ದೀನಿ, ಫ್ರಿಜ್ ಆನ್ ಏನಿಲ್ಲ. ಹಾಗೆ ಕೋಲ್ಡ್ ಸಹ ಹೋಗಿದೆ, ಅದು ನಾರ್ಮಲ್ ಆಗಿದೆ, ಅದು ಏನು ಕೋಲ್ಡ್ ಏನಿಲ್ಲ. ಹಾಗೆ ಅವನು ಹೋಗ್ತಾ ಇದ್ದಾನೆ ಸೀದಾ ಫ್ರಿಜ್ ಒಳಗೆ, ಹೇಳಿದ ಮಾತು ಕೇಳಲ್ಲ, ಹೋಗಿ ಕುತ್ಕೊಳ್ತಾ ಇದ್ದಾನೆ ಸೋಫಾ ಥರ. ಸೋಫಾ ಥರ ಕಾಣ್ತಾ ಇದ್ದಿರ್ಬೇಕು ಅವನಿಗೆ, ಕುತ್ಕೊಂಡಿದ್ದ. ನಾನಾಗಿ ಅವನನ್ನು ಬಿಡ್ತಾ ಇಲ್ಲ ಹೋಗಿ ಕುತ್ಕೊಳ್ಳೋಕ್ಕೆ,
ಹಾಗೆ ಡೋರ್ ಕ್ಲೋಸ್ ಮಾಡಿದೆ. ಈಗ ನಾನು ಅದು ರಬ್ಬರ್ ವಾಶ್ ಮಾಡಿದ್ದು ಅದು ಸ್ವಲ್ಪ ಹೋಗಿದೆ, ಅಂದರೆ ಒಣಗಿದೆ. ಹಾಗಾಗಿ ನಾನು ಅದನ್ನು ಈಗ ಫಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಈಸಿ ಇದು ಮಾಡಿ, ಹೀಗೆ ಪ್ರೆಸ್ ಮಾಡಿದ ಸಾಕು. ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಹಾಗೆ ಇಟ್ಟು ಸ್ಟ್ರೆಸ್ ಪ್ರೆಸ್ ಮಾಡಬೇಕಷ್ಟೇ, ಫಿಕ್ಸ್ ಆಗುತ್ತೆ ಅದು. ಯಾಕಂದರೆ ನಾವು ಅಲ್ಲಿ ಕ್ಲೀನ್ ಮಾಡೋಕ್ಕೆ ಕಷ್ಟ, ಅಂದರೆ ನಾವೀಗ ವೈಪ್ ಅಲ್ಲಿ ಕ್ಲೀನ್ ಮಾಡಿದ್ರು ವೈಪ್ಸಲ್ಲಿ, ಅಲ್ಲಿ ತನಕ ಹೋಗೋದಿಲ್ಲ ಕ್ಲೀನ್. ಎಡ್ಜಲ್ಲಿ ಏನಾದರೂ ಫುಡ್ ಇದ್ದರೆ ಈ ಥರ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ರೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ಪ್ರೆಸ್ ಮಾಡಿ ಕರೆಕ್ಟಾಗಿ ಕೂರುತ್ತೆ. ಇದಾದಮೇಲೆ ನಾನು ಎಲ್ಲ ಈ ಥರ ಎಲ್ಲ ಜೋಡಿಸ್ತೀನಿ ನಾನು ಚೆನ್ನಾಗಿ. ನೀರೆಲ್ಲ ಹೋಗಿದೆ, ಅದರದ್ದು ಡ್ರೈ ಆಗಿದೆ. ನಿಮಗೆ ಬೇಗ ಡ್ರೈ ಆಗಬೇಕಂದ್ರೆ ಒರೆಸ್ಬೋದು, ಬೇಗ ಡ್ರೈ ಆಗುತ್ತೆ. ಈ ಥರ ನಾನು ಹಾಗೆ ಒಂದು ಪಾತ್ರೆಯಲ್ಲಿ ಇಟ್ಟು ಡ್ರೈ ಮಾಡಿದ್ದೀನಿ, ಗಾಳಿಗೆ ಡ್ರೈ ಆಗಿದೆ. ಅದು ಬೇಗ ಡ್ರೈ ಆಗುತ್ತೆ ಅಂದರೆ ನಾವು ಇದು ಫ್ರಿಡ್ಜ್ ಕ್ಲೀನ್ ಮಾಡೋ ಟೈಮಲ್ಲಿ ಅದು ಡ್ರೈ ಆಗಿಬಿಡುತ್ತೆ. ಬೇಕಂದ್ರೆ ಈ ಫ್ಯಾನ್ ಕೆಳಗೆ ನೋಡ್ಬೋದು. ಈ ಥರ ಮಾಡೋದ್ರಿಂದ ಫ್ರಿಜ್ ನೀಟಾಗಿರುತ್ತೆ. ಹಾಗೆ ಒದ್ದೆ ಪಾತ್ರೆ ಒದ್ದೆ ಆಗಿ ಇಡೋಕ್ಕಿಂತ ಈ ಥರ ಒಣಗಿದ್ಮೇಲೆ ಇಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ನೀರಿದ್ದರೆ ನಿಮಗೆ ಅದು ಕೋಲ್ಡ್ ಆದಾಗ ಆ ಐಸ್ ಥರ ಲೇಯರ್ ಥರ ಬರುತ್ತೆ, ಅದಷ್ಟು ಒಳ್ಳೆಯಿರಲ್ಲ. ಈ ಥರ ಮಾಡಬೇಕು. ಮಾತ್ರ ಫ್ರಿಜ್ಜು ನೀವು ಡೀಪ್ ಕ್ಲೀನ್ ಮಾಡೋದು ಆಫ್ ಮಾಡಿ ಇರಿ, ಮತ್ತು ಎಲ್ಲ ಇಟ್ಟ ಮೇಲೆ ಆನ್ ಮಾಡಿ. ಅದಕ್ಕಿಂತ ಮುಂಚೆ ಆನ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫ್ರಿಜ್ಜು ಪವರ್ ಇದ್ದಲ್ವ. ನೀವೆಲ್ಲ ತೆಗೆದು ಕ್ಲೀನ್ ಮಾಡೋ ಮುಂಚೆ ಏನೂ ಆಗಲ್ಲ, ಆದರೂ ಸ್ವಲ್ಪ ಸೇಫ್ಟಿಗೋಸ್ಕರ ಅಷ್ಟೇ ನಾನು ಎಷ್ಟು ಗೊತ್ತೇ ಅದು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ನಾನೆಲ್ಲ ಇಟ್ಕೊಳ್ತೀನಿ ಇದು ಶೆಲ್ಫ್ಗಳಲ್ಲಿ. ಈಗ ನಾನು ಸೊಪ್ಪು ಒಂದು ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ, ಕವರ್ನಿಂದ ಒಂದು ಕಂಟೈನರಲ್ಲಿ ಹಾಕ್ತಾ ಇದ್ದೇನೆ. ಅದೇ ಇದು ಕವರ್ಲ್ಲಿ ಇಟ್ಟರು ಫ್ರೆಶ್ ಆಗಿರುತ್ತೆ, ಇದರಲ್ಲಿ ಇಟ್ಟರು ಇರುತ್ತೆ ಅಂತ, ನೀಟಾಗಿರುತ್ತೆ ಅಂತ ಇಡ್ತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ನೀವು ಒಂದು ಪೇಪರ್ ಹಾಕಿಡ್ಬೋದು, ಟಿಶ್ಯೂ ಪೇಪರ್, ಕಿಚನ್ ಟವಲ್ ಹಾಕಿಡ್ಬೋದು. ನೀರು ಇದ್ದರೆ ಎಕ್ಸ್ಟ್ರಾ ಇದಾಗುತ್ತೆ. ನಾನು ಮನೇಲಿ ಯೂಸ್ ಆದ ಬೇಗ ಖಾಲಿ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ನಮಗೆ ಕೊತ್ತಂಬರಿ ಸೊಪ್ಪು, ಕರಿ ಲೀವು, ಈ ಪುದೀನ ಲೀವ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು, ಬೇಗ ಖಾಲಿ ಆಗುತ್ತೆ. ಫ್ರೆಶಾಗಿ ತರ್ತಾನೆ ಇರ್ತಾರೆ ಇವರು. ಈಗ ನಾನು ಇದೆಲ್ಲ ಟ್ರೀ ಕಂಟೈನರ್ ಹಾಕಿದ್ದೀನಿ, ಇಟ್ಟಿದ್ದೀನಿ, ಆಚೆ ಕಡೆ ಇಟ್ಟಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅದು ಇನ್ಸ್ಟಂಟ್ ಬೇಲ್ಪುರಿ ಅಂತ ತಗೊಂಬಂದಿದ್ದರು, ಇನ್ಸ್ಟಂಟಾಗಿ ಮಾಡೋದು, ಅದು ಮಾಡ್ತಾಯಿದ್ದಾರೆ. ಅದು ಕವರ್ಸ್ ಎಲ್ಲ ಪಕ್ಕದಲ್ಲಿ ಇದೆ ನೋಡಿ, ಅದೇ ಅದು ಶಾಪಿಂಗ್ ಬೋರ್ಡ್ ಮೇಲೆ ಇದೆ ನೋಡಿ, ಅದೇ ಕವರ್ ಅದು. ಈಗ ನಾನು ಕಾಯಿ ಮೆಣಸನ್ನು ಇಡ್ತಾ ಇದ್ದೀನಿ ಬಾಕ್ಸ್ನಲ್ಲಿ ಹಾಕಿ, ಅದು ತೊಟ್ಟು ಅದ್ರದ ಮೇಲೆ ಇರುತ್ತೆ ಅಲ್ಲ, ತೆಗೆದುಬಿಟ್ಟು ಇಟ್ಟರೆ ಫ್ರೆಶ್ ಆಗಿರುತ್ತೆ. ಈ ಥರ ಒಂದೊಂದೇ ಕೆಲವೆಲ್ಲ ಟಿಪ್ಸ್ ಎಲ್ಲ ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ತರಕಾರಿಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಬೋದು. ಈಗ ಬೇಡದಿರೋದನ್ನೆಲ್ಲ ನೋಡಿ ಇದಕ್ಕೆ ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಔಟ್ ಸೈಡು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರಿಜ್ಜಿದ್ದು, ಒಳಗೆಲ್ಲ ಕ್ಲೀನ್ ಆಯಿತಲ್ಲ, ಹಾಗೆ ಹೊರಗೆ ಕ್ಲೀನ್ ಮಾಡೋಣ ಅಂತ ನಾರ್ಮಲ್ ನೀರಿನಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಾಗಿದೆ, ಕ್ಲೀನ್ ಆಗಿದೆ. ಇನ್ನೂ ತರಕಾರಿ ಎಲ್ಲ ಐಟಮ್ ಇದಕ್ಕಿದೆ, ಇನ್ನೂ ಸಹ ಕೆಲವೆಲ್ಲ ಐಟಮ್ ಇಡೋಕ್ಕಿದೆ. ನಾನು ಹೀಗೆ ತೋರಿ ಕ್ಲೀನಿಂಗ್ ಆದಮೇಲೆ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಐಟಮ್ಸ್ ಇಡೋಕ್ಕಿದೆ, ತರಕಾರಿಗಳನ್ನೆಲ್ಲ ಇಡೋಕ್ಕಿದೆ. ಈಗೇ ನೋಡ್ಕೊಳ್ಳಿ ಅಂತ ಸ್ವಲ್ಪ ಅದೆಲ್ಲ ಕೆಲಸ ತುಂಬ ಉದ್ದ ಆಗುತ್ತೆ, ಲೆಂತಿ ಆಗುತ್ತೆ ಅಂತ ಸ್ವಲ್ಪ ನನಗೂ ಸಹ ಫ್ರೀ ಆಗಬೇಕಲ್ಲ. ಎಗ್ಸ ಇಡಬೇಕು, ಎಗ್ಸ ಇಡುತ್ತೀನಿ.
ನಾನಾದರೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ನಾನು ಇಲ್ಲಾದರೆ ಕಿಚನ್ ಟೂರ್ ಮಾಡಿದ್ದು ಸಾರಿ ಫ್ರಿಜ್ ಟೂರ್ ಮಾಡಿದಾಗ ನಿಮಗೆ ಎಲ್ಲ ತೋರಿಸ್ತೀನಿ, ನಾನು ಏನೇನು ಇಟ್ಕೊಳ್ತೀನಿ ಫ್ರಿಜ್ನಲ್ಲಿ, ಅಂದರೆ ಯಾವಾಗಲೂ ಫ್ರಿಜ್ಜಲ್ಲಿ ಇರೋ ಐಟಮ್ಸ್ ಎಲ್ಲ ಏನೇನಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ತರಕಾರಿಗಳು ಇಡಬೇಕು. ನಾನು ಹೇಳಿದ್ದಲ್ಲಿ ಇನ್ಸ್ಟೆಂಟ್ ಮಾಡ್ತಾಯಿದ್ದಾರೆ ಬೇಲ್ಪುರಿ ಅಂತ, ಅದು ಇದೆ ನೋಡಿ, ಈ ಥರ ಆಗಿದೆ. ಇದು ಇವತ್ತಿನ ಸ್ನ್ಯಾಕ್ ರೆಸಿಪಿ ನಮ್ಮದು ಸಂಜೆದು. ನೈಟ್ಗೆ ನಾನು ಎಗ್ ಪಲಾವ್ ಮಾಡಿದ್ದೆ. ಎಗ್ ಪಲಾವ್ ಏನಿಲ್ಲ, ನಾರ್ಮಲ್ ಪಲಾವ್ ಮಾಡ್ತೀವಲ್ಲ ವೆಜ್ ಪಲಾವು, ಅದು ನಾನು ನಿಮಗೆ ಆಲ್ರೆಡಿ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೇನೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ವೆಜ್ ಪಲಾವ್ದು ಅದೇ ಥರ ಸೇಮ್, ಆದರೆ ತರಕಾರಿ ಇಲ್ಲಿ ಹಾಕಲಿಲ್ಲ, ಎಗ್ ಹಾಕಿದ್ದೀನಿ ಅದರ ಬದಲು. ಎಗ್ಗನ್ನು ಏನು ಮಾಡಬೇಕಂದ್ರೆ ಫಸ್ಟಿಗೆ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಸ್ವಲ್ಪ ಕಟ್ಕೊಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಮಸಾಲೆ ಪೌಡ್ರ್ ಹಾಕಿ, ಅಂದರೆ ಸಾಲ್ಟು, ಪೆಪ್ಪರ್, ಚಿಲ್ಲಿ ಪೌಡ್ರು ಮತ್ತು ಅರಶಿನ, ಗರಂ ಮಸಾಲ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ. ಈ ಥರ ಫ್ರೈ ಮಾಡಿ ನಾವು ಮೊದಲೇ ಕುದಿಸಿ ಇಟ್ಟಿರ್ತೀವಲ್ಲ, ಅದಕ್ಕೆ ಪಲಾವ್ಗೆ ಇದನ್ನು ಸೇರಿಸ್ಕೊಳ್ಬೇಕು. ಇಷ್ಟೊತ್ತಿಗೆ ಇದು ರೈಸ್ ನೋಡಿ ಈ ಥರ ಆಗಿರುತ್ತೆ ನೋಡಿ, ಈ ಥರ ಕುದಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ತೋರಿಸ್ತೇನೆ ನೋಡಿ, ರೈಸ್ ಎಷ್ಟಾಗಿದೆ ಅಂತ ನೋಡಿ. ಈ ಥರ ಅರ್ಧ ಬೆಂದಿರುತ್ತೆ ರೈಸು, ಫುಲ್ ಬೆಂದಿರಲ್ಲ. ಅರ್ಧ ಬೆಂದಿರುವಾಗ ಈ ಥರ ಎಗ್ಗನ್ನು ನಾನು ಹಾಕ್ತೇನೆ ಇದಕ್ಕೆ, ಫ್ರೈ ಮಾಡಿರ್ತೀವಲ್ಲ ಎಗ್ಗನ್ನು, ಅದನ್ನು ಹೀಗೆ ಎಲ್ಲ ಮೇಲೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು ಲೋಟ ರೈಸಿಗೆ ಎರಡು ಲೋಟಕ್ಕಿಂತ ಜಾಸ್ತಿ, ಎರಡು ಕಾಲು ಲೋಟ ನೀರು ಹಾಕಿದ್ದೀನಿ. ಮತ್ತು ಈ ಥರ ಎಗ್ಗನ್ನು ಹಾಕಿ ಸಿಮ್ಮಲ್ಲಿಟ್ಟು, ಸಿಮ್ಗಿಂತ ಚೂರು ಜಾಸ್ತಿ ಇದೆ, ಮೀಡಿಯಮ್ಮಲ್ಲಿ ಫ್ಲೇಮಲ್ಲಿಟ್ಟು ಒಂದು ವಿಸಿಲ್ ಬರೆಸ್ತೀನಿ ಅಷ್ಟೇ. ಅದು ಸಾಕು, ಅನ್ನ ಚೆನ್ನಾಗಿ ಕುಕ್ ಆಗುತ್ತೆ, ಹಾಗೆ ಟೇಸ್ಟ್ ಮಾಡಿದರೆ ಸೂಪರಾಗಿತ್ತು ಪಲಾವು. ನೀವು ಮನೇಲಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ಸಿಗ್ತೇನೆ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಳ್ಳೆ ಒಳ್ಳೆ ಫುಡ್ ತಿಂದು ಖುಷಿಯಾಗಿರಿ.